ಕ್ಲಾಸ್ 10 ಸಮಾಜ ವಿಜ್ಞಾನ ಭೂಗೋಳ ಅಧ್ಯಾಯ 1 ಭಾರತದ ಸ್ಥಾನ ಮತ್ತು ವಿಸ್ತೀರ್ಣ ಪ್ರಶ್ನೆ 1 ಭಾರತದ ಒಟ್ಟು ವಿಸ್ತೀರ್ಣ 37,87,263 ಚದರ ಕಿಲೋಮೀಟರ್ ಪ್ರಶ್ನೆ 2 ಭಾರತದ ಆಗ್ನೇಯ ಭಾಗದಲ್ಲಿ ಶ್ರೀಲಂಕಾ ದೇಶವಿದೆ ಪ್ರಶ್ನೆ 3 ಭಾರತದ ಮಧ್ಯಭಾಗದಲ್ಲಿ 23.12 ಉತ್ತರ ಅಕ್ಷಾಂಶವು ಹಾಯ್ದು ಹೋಗಿದೆ ಕರ್ಕಾಟ ಸಂಕ್ರಾಂತಿ ವೃತ್ತ ಪ್ರಶ್ನೆ 4 ಭಾರತದಲ್ಲಿ ತೆಲಂಗಾಣವು ಹೊಸ ರಾಜ್ಯ ಆಗಿದೆ ಪ್ರಶ್ನೆ 5 ಭಾರತದ ಅಕ್ಷಾಂಶ ಮತ್ತು ರೇಖಾಂಶ ವಿಸ್ತರಣೆಯನ್ನು ತಿಳಿಸಿ ಉತ್ತರ ಭಾರತ ಪ್ರಧಾನ ಭೂಭಾಗವು ಶೇಕಡಾ 8.4 ರಿಂದ 37.6 ಉತ್ತರ ಕಕ್ಷ ಮತ್ತು ಹಾಗೂ 67.7 ರಿಂದ 97.3 ಪೂರ್ವ ರೇಖಾಂಶಗಳ ನಡುವೆ ವಿಸ್ತರಿಸಿದೆ ಪ್ರಶ್ನೆ 6 ಭಾರತದ ಅತ್ಯಂತ ದಕ್ಷಿಣ ತುದಿ ಯಾವುದು ಉತ್ತರ ಇಂದಿರಾ ಪಾಯಿಂಟ್ ಪ್ರಶ್ನೆ 7 ಭಾರತದ ವಾಯುವ್ಯದಲ್ಲಿರುವ ನೆರೆ ರಾಷ್ಟ್ರಗಳು ಹೆಸರಿಸಿ ಉತ್ತರ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಪ್ರಶ್ನೆ 8 ಇಂದಿರಾ ಪಾಯಿಂಟ್ ಎಲ್ಲಿದೆ ಉತ್ತರ ನಿಕೋಬಾರ್ ದ್ವೀಪ ಪ್ರಶ್ನೆ 9 ಭಾರತದ ಅತ್ಯಂತ ಉತ್ತರ ತುದಿ ಯಾವುದು ಉತ್ತರ ಇಂದಿರಾಕುಲ್ ಭಾರತದ ಅತ್ಯಂತ ಉತ್ತರ ತುದಿ ಆಗಿದೆ ಪ್ರಶ್ನೆ 10 ಭಾರತದ ಮಧ್ಯಭಾಗದಲ್ಲಿ ಹರಿದು ಹೋಗುವ ರೇಖಾಂಶ ಯಾವುದು ಉತ್ತರ 82.12 ಪೂರ್ವ ರೇಖಾಂಶ ಪ್ರಶ್ನೆ 11 ಭಾರತವು ಪ್ರಪಂಚದ ಎಷ್ಟನೇ ದೊಡ್ಡ ರಾಷ್ಟ್ರ ಉತ್ತರ ಭಾರತವು ಪ್ರಪಂಚದ 7ನೇ ದೊಡ್ಡ ರಾಷ್ಟ್ರ ಪ್ರಶ್ನೆ 12 ಶ್ರೀಲಂಕಾ ಭಾರತದಿಂದ ಹೇಗೆ ಪ್ರತ್ಯೇಕಗೊಂಡಿದೆ ಉತ್ತರ ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಶ್ರೀಲಂಕಾ ಭಾರತದಿಂದ ಪ್ರತ್ಯೇಕಗೊಂಡಿದೆ ಪ್ರಶ್ನೆ 13 ಭಾರತ ದೊಡ್ಡ ರಾಜ್ಯ ಯಾವುದು ಉತ್ತರ ರಾಜಸ್ಥಾನ್ ಪ್ರಶ್ನೆ 14 ಭಾರತ ಚಿಕ್ಕ ರಾಜ್ಯ ಯಾವುದು ಉತ್ತರ ಗೋವಾ ಪ್ರಶ್ನೆ 15 ಭಾರತದಲ್ಲಿನ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳು ಎಷ್ಟು ಉತ್ತರ 29 ರಾಜ್ಯಗಳು 7 ಕೇಂದ್ರಾಡಳಿತ ಪ್ರದೇಶಗಳು ಪ್ರಶ್ನೆ 16 ಇಂದಿರಾ ಕೋಲ್ ಎಲ್ಲಿದೆ ಉತ್ತರ ಜಮ್ಮು ಮತ್ತು ಕಾಶ್ಮೀರ್ ಪ್ರಶ್ನೆ 17 ಪ್ರಪಂಚದ 7 ದೊಡ್ಡ ರಾಷ್ಟ್ರಗಳನ್ನು ಹೆಸರಿಸಿ ಉತ್ತರ ರಷ್ಯಾ ಕೆನಡಾ ಚೀನ್ ಅಮೆರಿಕ ಸಂಯುಕ್ತ ಸಂಸ್ಥಾನ ಬ್ರೆಜಿಲ್ ಮತ್ತು ಆಸ್ಟ್ರೇಲಿಯಾ ಭಾರತ್ ಪ್ರಶ್ನೆ 18 ಭಾರತದ ಮೇರೆಗಳನ್ನು ಕುರಿತು ಟಿಪ್ಪಣಿ ಬರೆಯಿರಿ ಭಾರತವು ಭೂಭಾಗ ಜಲಮೇರೆಗಳೆರಡನ್ನು ಹೊಂದಿವೆ ಭೂಮೇರೆ ಉದ್ದ 15,200 ಕಿಲೋಮೀಟರ್ ಕೆಲವು ಕಡೆ ಹೊರತುಪಡಿಸಿ ದೇಶದ ಎಲ್ಲ ಭಾಗಗಳಲ್ಲೂ ನೈಸರ್ಗಿಕ ಗಡಿಗಳಿವೆ ಉತ್ತರದಲ್ಲಿರುವ ಹಿಮಾಲಯ ಪರ್ವತಗಳು ಭಾರತ ಮತ್ತು ಚೀನಾಗಳ ನಡುವಣ ನೈಸರ್ಗಿಕ ಗಡಿಯಾಗಿದೆ ಭಾರತ ಪ್ರಧಾನ ಭೂಭಾಗವು 6,100 ಕಿಲೋಮೀಟರ್ ಉದ್ದವಾದ ಸಮುದ್ರ ತೀರವನ್ನು ಹೊಂದಿದೆ ಆದರೆ ಅಂಡಮಾನ್ ನಿಕೋಬಾರ್ ಹಾಗೂ ಲಕ್ಷ ದ್ವೀಪಗಳ ತೀರಗಳನ್ನು ಒಳಗೊಂಡಂತೆ ದೇಶದ ಒಟ್ಟು ಸಮುದ್ರ ತೀರದ ಉದ್ದ 7,516.5 ಕಿಲೋಮೀಟರ್ ದೊಡ್ಡಗಳು ದೇಶದ ಪಶ್ಚಿಮದಲ್ಲಿ ಅರಬ್ಬಿ ಸಮುದ್ರ ಪೂರ್ವದಲ್ಲಿ ಬಂಗಾಳದಲ್ಲಿ ಹಾಗೂ ದಕ್ಷಿಣದಲ್ಲಿ ಹಿಂದೂ ಸಾಗರಗಳಿವೆ ಪ್ರಶ್ನೆ 19 ಭಾರತ ನೆರೆ ರಾಷ್ಟ್ರಗಳು ಯಾವುವು ಭಾರತದ 7 ನೆರೆ ದೇಶಗಳನ್ನು ಹೊಂದಿವೆ ವಾಯುವ್ಯದಲ್ಲಿ ಪಾಕಿಸ್ತಾನ್ ಮತ್ತು ಅಫ್ಘಾನಿಸ್ತಾನ್ ಉತ್ತರದಲ್ಲಿ ನೇಪಾಳ ಮತ್ತು ಭೂತಾನ್ ಮತ್ತು ಚೀನಾ ಹಾಗೂ ಪೂರ್ವ ಭಾಗದಲ್ಲಿ ಬಾಂಗ್ಲಾದೇಶ್ ಮತ್ತು ಮ್ಯಾನ್ಮಾರ್ ದೇಶಗಳಿವೆ ಆಗ್ನೇಯ ಶ್ರೀಲಂಕಾ ದೇಶವಿದ್ದು ಅದು ಪಾಕ್ ಜಲಸಂಧಿ ಮತ್ತು ಮನ್ನಾರ್ ಕಾರ್ಯಗಳಿಂದ ಭಾರತದಿಂದ ಪ್ರತ್ಯೇಕಗೊಂಡಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಅಂಡ್ ಸಬ್ಸ್ಕ್ರೈಬ್ ಎಕ್ಸ್ಪರ್ಟ್ ಕರಿಯರ್ ಅಕಾಡೆಮಿ ಅಡ್ಮಿಷನ್ ಓಪನ್ 10, 9, 8, 7, 6, 5, 4,
and all competitive examination available. So Navodayak kitu Sainik all competitive exam available. Expert Career Academy opposite Saini School, Main Road, Habib Nagar, Vijaypur, admission are open.